ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಾಗೂ ಪಾದಯಾತ್ರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಾ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಇಂದು 41ನೇ ದಿನದ ಧರಣಿ ಸತ್ಯಾಗ್ರಹ ಮತ್ತು ಪಾದಯಾತ್ರೆಯನ್ನ ಬಸನಾಳದಿಂದ ಪ್ರಾರಂಭವಾಗಿ ಕೊಟ್ನಾಳ್, ಅಗಸ್ನಾಳ್, ಕೊಳುರ್ಗಿ, ಸವಳ ಸಂಘ, ಹೂರ್ತಿ, ನಿಂಬಾಳ ಗ್ರಾಮಗಳ ಮುಖಾಂತರ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಬಿಡಿ ಪಾಟೀಲ್ ನೇತೃತ್ವದಲ್ಲಿ ಸಾವಿರಾರು ರೈತರು ಪಾದಯಾತ್ರೆ ಮೂಲಕ ಸಂಚರಿಸಿ ಸರ್ಕಾರದ ನೀರಾವರಿಯ ವಿಷಯದಲ್ಲಿ ರಾಜಕೀಯ ಮಾಡದೆ ರೈತರಿಗೆ ಹಾಗೂ ನೀರಾವರಿ ವಿಷಯದಲ್ಲಿ ಯಾರು ಧ್ವನಿ ಎತ್ತಿ ಪ್ರಶ್ನಿಸಿದರೆ ಉತ್ತರಿಸಿ ರೈತರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಇದು ಚುನಾಯಿತ ಸರ್ಕಾರದ ಕರ್ತವ್ಯ ಕೂಡ ಹೌದು ಎಂದು ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ಮಾತನಾಡಿದರು. ಯುವ ಜನತಾದಳದ ಜಿಲ್ಲಾ ಅಧ್ಯಕ್ಷರಾದ ಸುನೀಲ್ ರಾಠೋಡ್ ಮಾತನಾಡಿ, ಇಂಡಿ ತಾಲೂಕಿನ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ರೈತರು ಸುಮಾರು ಒಂದು ತಿಂಗಳಿನಿಂದ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡರೂ ಸಹ ಸರ್ಕಾರ ಮೌನವಾಗಿ ಕುಳಿತಿರುವುದನ್ನ ನೋಡಿದ್ರೆ ಮಾತು ಬಾರದ ಮೂಕ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ಗೌಡ ಪಾಟೀಲ್ ಮಾತನಾಡಿ, ಇಂಡಿ ತಾಲೂಕಿನ ಪಶ್ಚಿಮ ಭಾಗ ನೀರಾವರಿ ಯೋಜನೆಗಳಿಂದ ವಂಚಿತವಾಗಿದೆ. ಈ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳೇ ಕಳೆದರೂ ಕೂಡ ಗುಳೆ ಹೋಗುವುದು ಈ ಭಾಗದ ಜನರು ಒಂದು ಜನ್ಮಸಿದ್ಧ ಹಕ್ಕನಂತಾಗಿದೆ. ಗುತ್ತಿ ಬಸವಣ್ಣ ರೈತ ನೀರಾವರಿ ಹಾಗೂ ರೇವಣ ಸಿದ್ದೇಶ್ವರ ರೈತ ನೀರಾವರಿ ಯೋಜನೆ ಅನುಷ್ಠಾನವಾದರೆ ಈ ಭಾಗದ ರೈತರು ಸಮಸ್ಯೆಗಳು ಬಗೆಹರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ಸೋಮು ಸೊಲ್ಲಾಪೂರ್ ಶ್ರೀಕಾಂತ್ ಪೂಜಾರಿ, ಶಂಕರಪ್ಪ ಮೆಟಗಾರ್, ಭೀಮರಾಯ್ ಪೂಜಾರಿ, ಬಸವರಾಜ್ ಹಂಜಗಿ, ಬಾಳು ರಾಠೋಡ್, ದುಂಡು ಬಿರಾದರ್, ಯಲ್ಲು ಹೂಗಾರ್, ಬಾಬು ಮುಲ್ಲಾ, ಶ್ರೀಶೈಲ್ ಅಜ್ನಾಳ್, ಅಂಸಿದ್ ಗೋಡಕರ್, ಮಲ್ಲು ಗೋಡಿಹಾಳ್, ದುಂಡಪ್ಪ ಜಳಕಿ, ಪರಶುರಾಮ್ ಕಾಂಬ್ಳೆ, ಅಪ್ಪ ಸಾಹೇಬ್ ಪೂಜಾರಿ, ಜಯರಾಮ್ ರಾಠೋಡ್, ರಾಜು ಚವ್ಹಾಣ್, ಸುಭಾಷ್ ರಾಠೋಡ್, ಕಾಂತು ಗಾಡಿವಡ್ಡರ್, ರಾಯಪ್ಪ ಗಂಗ್ದಡ್ಡಿ ಮುಂತಾದವರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವೀಕ್ಷಕರೇ, ಇಲ್ಲೊಂದು ಮೂಡುವ ಪ್ರಶ್ನೆ ಏನಂದ್ರೆ, ಇವರು ಸತತವಾಗಿ 41 ದಿನಗಳಿಂದ ಈ ಪಾದಯಾತ್ರೆಯಾಗಿರಬಹುದು ಅಥವಾ ಈ ರೀತಿಯಾದ ವಿವಿಧ ಬಗೆಯ ಹೋರಾಟವನ್ನ ನಡೆಸ್ತಾ ಇದ್ರು ಕೂಡ ಸರ್ಕಾರಕ್ಕೆ ಇದು ಏಕೆ ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಸರ್ಕಾರ ಕಂಡ್ರು ಕೂಡ ಜಾಣ ಕುರುಡುತನವನ್ನ ಮೀರ್ತಾ ಇದೆಯಾ ಅಥವಾ ತನ್ನ ಕಿವಿಯನ್ನ ಹಿತ್ತಾಳೆಯದ್ದಾಗಿಸಿಕೊಂಡಿದ್ಯಾ ಅನ್ನೋದು ಇನ್ನೂವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಬೇರೆ ಯಾವುದೇ ಹೋರಾಟ ಮಾಡಿದ್ರೂ ಸರ್ಕಾರ ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಆದ್ರೆ ಇವರ ವಿಷಯದಲ್ಲಿ ಈ ರೀತಿಯಾದಂತಹ ಮೌನ ಧಾರಣೆ ಯಾಕೆ ಎಂಬುದು ಎಲ್ಲರ ಮನಸ್ಸಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಈ ವರದಿಯನ್ನ ನೋಡಿ ಆದ್ಮೇಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಥವಾ ಇದೇ ರೀತಿ ಜಾನು ಕುರುಡುತನವನ್ನ ಮೆರೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಉದ್ಯೋಗವನ್ನು ಸೃಷ್ಟಿ ಮಾಡಿ ಉದ್ಯೋಗವನ್ನು ಕಳಿಸಿದ್ರೆ ಆಗ ಇವತ್ತು ನಮ್ಮ ಈ ನಮ್ಮ ಬರುವ ನಾಡಿನಲ್ಲಿ ಇವತ್ತು ನೀರು ಹಾರಿಸೋ ಅಂದ್ರೆ ಇವತ್ತು ನೀರಕ್ಕೆ ಬೇಕಾಗ್ತದೆ. ಬೋಧು ಮಾಡಿದವರಿಗೆ ಲೂಟಿ ಮಾಡಿದವರಿಗೆ ಇವತ್ತು ಹಾಡೋಗಲೇ ಬಿಡ್ತಾರೆ ಬಂಧುಗಳೇ. ಅದಕ್ಕಾಗಿ ನಾನು ಅಭಿಪ್ರಾಯ ಗ್ರಾಮದಲ್ಲಿ ಎಲ್ಲ ಕಡೆ ಈ ಸ್ವಾಭಿಮಾನದಿಂದ ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಸಮಗ್ರ ನೀರಾವರಿ ಆಗಬೇಕು. ನಾವೆಲ್ಲ ರೈತರ ನೆಮ್ಮದಿಯಿಂದ ಬದುಕಬೇಕು. ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು. ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಕೊಂಡು ಹೋರಾಟವನ್ನು ಹಾಕೊಂಡಿದ್ದೇವೆ. ಇವತ್ತು 25 ವರ್ಷಗಳ ಹೊತ್ತು ನಮ್ಮ ನಾಡಿನಲ್ಲಿ ಇವತ್ತು ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಇವತ್ತು ಮುಂಗಾರು ಮಳೆ ಆದ್ರೆ ಹಿಂಗಾರು ಮಳೆ ಆಗ್ತಾ ಅಂತ ಗೊತ್ತಿಲ್ಲ. ಹಿಂಗಾರು ಆದ್ರೆ ಮುಂಗಾರು ಮಳೆ ಬರ್ತಾ ಅಂತ ಗೊತ್ತಿಲ್ಲ. ಬಿತ್ತಿದ ತೊಗರಿ ಬೆಳೆಗಳು ಇವತ್ತು ಬಾಡು ಮಳೆ ಬರ್ತಾ ಅಂತ ಗೊತ್ತಿಲ್ಲ. ಅದಕ್ಕಾಗಿ ನಾವು ಏನು ಸರ್ಕಾರ ಕೇಳಾಗತ್ತೆ, ವಿಧಾನಸೌಧಕ್ಕೆ ಆಗುತ್ತಿಲ್ಲ, ರಾಜಕಾರಣಕ್ಕೆ ಆಗುತ್ತಿಲ್ಲ. ಈ ಸಮಗ್ರ ನಾಡಿಗೆ ನೀರಾವರಿ ಹೆಚ್ಚಿಗೆ ನಮ್ಮ ರೈತರನ್ನು ನೆಮ್ಮದಿಯನ್ನು ಬದುಕಕ್ಕೆ ಅವಕಾಶ ಕೂಡ ತಿಳ್ಕೊಂಡು ಇವತ್ತು 41 ದಿನಗಳಿಂದ ಹೋರಾಟವನ್ನು ಪ್ರಾರಂಭಿಸಿಕೊಂಡಿದ್ದೇವೆ. ಆ ಹೋರಾಟದ ನಿಮಿತ್ತವಾಗಿ ತಾವು ಕೂಡ ಬರುವಂತಹ ದಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ NKT News ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.